ತಂದಾನೆ ನನಿತಾನ. ಭತ್ತ ರಾಜ್ಯದ ಪ್ರಮುಖ ಆಹಾರ ಬೆಳೆ. ರಾಜ್ಯದ ಬಹುತೇಕ ಆಹಾರ ಕಣಜವನ್ನು ತುಂಬುವ ಈ ಬೆಳೆಗೆ ಹಲವು ಕೀಟಗಳು ತೀವ್ರ ರೀತಿಯ ಹಾನಿಯುಂಟು ಮಾಡುತ್ತಿವೆ. ಪ್ರಸ್ತುತ ಈ ಬೆಳೆ ವಿವಿಧ ಹಂತಗಳಲ್ಲಿದೆ. ನಾಟಿಯ ಹಂತದಿಂದ ಕಾಳು ಕಟ್ಟುವ ಹಂತದವರೆವಿಗೂ ಈ ಬೆಳೆ ಒಂದಲ್ಲ ಒಂದು ಕೀಟಗಳ ಹಾನಿಗೆ ತುತ್ತಾಗುತ್ತಿದೆ. ಈ ಭತ್ತಕ್ಕೆ ನಮ್ಮ ರಾಷ್ಟ್ರದಲ್ಲಿ ಸುಮಾರು 300ಕ್ಕೂ ಹೆಚ್ಚು ಕೀಟಪಿಡೆಗಳು ಕಂಡುಬರ್ತವೆ. ಅದೇ ನಮ್ಮ ಕರ್ನಾಟಕದಲ್ಲಿ ಸುಮಾರು 27ಕ್ಕೂ ಹೆಚ್ಚು ಕೀಟಪಿಡೆಗಳು ಈ ಭತ್ತವನ್ನು ಬಾಧಿಸುವುದು ಕಂಡುಬಂದಿದೆ. ಆದರೆ ಈ ಎಲ್ಲ 27 ಕೀಟಗಳು ನಮ್ಮ ಭತ್ತದ ಬೆಳೆಯನ್ನು ಏಕಕಾಲದಲ್ಲಿ ಬಾಧಿಸುವುದಿಲ್ಲ. ಆದರೆ ಅದರಲ್ಲೂ ಸಹ ಪ್ರಮುಖವಾದ ಕೀಟಪಿಡೆಗಳೆಂದರೆ ಭತ್ತದ ಹಳದಿ ಕಾಂಡಕೊರಕ, ಗರಿಸುತ್ತುವ ಕೀಟ, ಕಣೆಯನೊಣ, ಮತ್ತು ಕಂದುಜಿಗಿ ಹುಳ. ಮತ್ತು ಇತ್ತೀಚೆಗೆ ಏನಪ್ಪ ಅಂತಂದರೆ ಈ ವರ್ಷ ಅದರಲ್ಲೂ ಎಲ್ಲೆಲ್ಲಿ ತಡವಾಗಿ ನಾಟಿ ಮಾಡಿದ್ದಾರೆ ಅಂತಹ ಪ್ರದೇಶಗಳಲ್ಲಿ ಕೊಳೆಯ ಹುಳುವದ ಬಾಧೆ ತುಂಬ ಜಾಸ್ತಿ ಕಂಡುಬಂದಿರುತ್ತೆ. ಅದೇ ನಮ್ಮ ಕರಾವಳಿ ಪ್ರದೇಶದಲ್ಲಿ ಈ ಒಂದು ಏನು ನೀಲಿ ದುಂಬಿ ಅಂತ ಹೇಳ್ತೀವಿ, ಆ ಒಂದು ಕೀಟದ ಬಾಧೆ ತುಂಬ ಜಾಸ್ತಿ ಕಂಡುಬಂದಿದೆ. ಗಂಗಾವತಿ, ಕಂಪ್ಲಿ ಮತ್ತು ಶಿವಮೊಗ್ಗ ಜಿಲ್ಲೆಯ ಸೊರಬ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ಭಾಗದಲ್ಲಿ, ಅಂದರೆ ಅದರಲ್ಲೂ ಮುಖ್ಯವಾಗಿ ಬನವಾಸಿ ಭಾಗದಲ್ಲಿ ಈ ಒಂದು ಕಂದುಜಿಗಿ ಹುಳುವದ ಬಾಧೆ ಕಂಡುಬಂದಿದೆ. ಹಳದಿ ಕಾಂಡಕೊರಕ ಭತ್ತದ ಬೆಳೆಯನ್ನು ಬಾಧಿಸುತ್ತಿರುವ ಪ್ರಮುಖ ಕೀಟವಾಗಿದ್ದು ನಾಟಿ ಮಾಡಿದ 15-20 ದಿನಗಳಲ್ಲಿಯೇ ಇವುಗಳ ಲಕ್ಷಣ ಗೋಚರಿಸುವ ಮೂಲಕ ಹಾನಿಯನ್ನು ಪ್ರಾರಂಭಿಸುತ್ತವೆ. ಭತ್ತದ ಒಂದು ಪ್ರಮುಖವಾದ ಕೀಟ ಅಂತಂದರೆ ಹಳದಿ ಕಾಂಡಕೊರಕ. ಈ ಒಂದು ಕೀಟ ಭತ್ತವನ್ನು ನಾಟಿ ಮಾಡಿದ ಸುಮಾರು 15-20 ದಿವಸಗಳು ಕಂಡುಬರುತ್ತೆ. ಇದರಲ್ಲಿ ಮುಖ್ಯವಾದ ಒಂದು ಹಾನಿಯ ಲಕ್ಷಣ ಏನಪ್ಪ ಅಂತಂದರೆ ಭತ್ತದ ಏನು ಒಂದು ಬೆಳೆಯುವ ಸುಳಿ ಭಾಗ ಇರುತ್ತೆ, ಆ ಸುಳಿ ಭಾಗ ಒಣಗಿರುತ್ತೆ. ಅದನ್ನು ಕೈಯಿಂದ ಎಳೆದಾಗ ಅದು ಸುಲಭವಾಗಿ ಕೈಗೆ ಬರುತ್ತೆ. ಇದು ಒಂದು ಕೀಟದ ಒಂದು ಹಾನಿಯ ಲಕ್ಷಣ. ಮತ್ತು ನಾವು ಗದ್ದೆಯಲ್ಲಿ ಅವಲೋಕಿಸಿದಾಗ ಅಲ್ಲಲ್ಲಿ ಏನಪ್ಪ ಅಂದರೆ ಹಳದಿ ಪತಂಗಗಳು ಹಾರಾಡೋದು ಕಂಡುಬರುತ್ತೆ. ಹೆಣ್ಣು ಪತಂಗದ ಮೇಲೆ ಎರಡು ಕಪ್ಪು ಚುಕ್ಕೆಗಳಿರ್ತವೆ. ಇದು ಒಂದು ಈ ಒಂದು ಕೀಟದ ಬಹು ಮುಖ್ಯವಾದ ಲಕ್ಷಣಗಳು. ಇದೇ ಕೀಟ ಭತ್ತ ಏನಪ್ಪ ಅಂದರೆ ತೆನೆ ಕಟ್ಟುವ ಹಂತದಲ್ಲಿ, ಇದಕ್ಕೆ ರೈತರು ಸಾಮಾನ್ಯವಾಗಿ ಏನಪ್ಪ ಅಂದರೆ ಬೆಪ್ಪಡೆ ಅಂತ ಹೇಳ್ತಾರೆ, ಅಂದರೆ ತೆನೆಗಳೆಲ್ಲ ಪೂರ್ತಿ ಬೆಳಗಾಗ್ತವೆ. ಇಂತಹ ತೆನೆಗಳನ್ನು ಕೈಯಿಂದ ಎಳೆದಾಗ ಸುಲಭವಾಗಿ ಕೈಗೆ ಬರುತ್ತೆ. ಸೊ ಇದರಿಂದ ಏನಪ್ಪ ಅಂತಂದರೆ ಈ ಒಂದು ಕೀಟದ ಬಾಧೆಯನ್ನು ನಾವು ಸುಲಭವಾಗಿ ಗುರುತಿಸ್ಬೋದು. ಭತ್ತದ ಬೆಳೆಯನ್ನು ತೀವ್ರವಾಗಿ ಬಾಧಿಸುವ ಮತ್ತೊಂದು ಕೀಟ ಗರಿ ಸುತ್ತುವ ಕೀಟ. ನಾಟಿಯಿಂದ ಕಟಾವಿನ ಹಂತದವರೆವಿಗೆ ಬೆಳೆಯನ್ನು ಬಾಧಿಸುವ ಈ ಕೀಟ ಎಲೆಗಳನ್ನು ಸುತ್ತಿ ಗರಿಗಳಲ್ಲಿಯೇ ಆಶ್ರಯ ಪಡೆಯುತ್ತದೆ. ಈ ಗರಿ ಸುತ್ತುವ ಕೀಟ ಏನಪ್ಪ ಅಂದ್ರೆ ನಾಟಿ ಮಾಡಿದ ಹಿಡಿದು ಕಟಾವು ಅಂತವರೆಗೂ ಬರುತ್ತೆ. ಆದರೆ ನಾಟಿ ಮಾಡಿದ ಸುಮಾರು 30-40 ದಿವಸದಲ್ಲಿ ಈ ಕೀಟ ಬಾಧೆ ಬಂದಾಗ ಅದಕ್ಕೆ ಹೆಚ್ಚಿನ ರೈತರು ಇದು ಮಾಡಬೇಕಾಗಿಲ್ಲ. ಈ ಕೀಟದ ಮುಖ್ಯವಾದ ಲಕ್ಷಣ ಅಪ್ಪ ಅಂತಂದರೆ ನೀವು ಇಲ್ಲಿ ನೋಡ್ಬೋದು, ಗರಿಗಳು ಏನಪ್ಪ ಅಂತಂದರೆ ಒಂದಕ್ಕೊಂದು ಗರಿಗಳು ಸುತ್ತಕೊಂಡಿರ್ತವೆ. ಮೊದಲಿಗೆ ಈ ಕೀಟದ ಬಾಧೆ ಏನಪ್ಪ ಅಂದರೆ ಒಂದೇ ಗರಿ ಏನಪ್ಪ ಅಂತಂದರೆ ಈ ರೀತಿ ಸುತ್ತಕೊಂಡಿರುತ್ತೆ, ಮತ್ತು ಇಲ್ಲಿ ಕೆರದ ಭಾಗ ಕಂಡಿರುತ್ತೆ. ಈ ಒಂದು ಕೆರದ ಭಾಗದ ಒಳಗಡೆ ಬಿಡಿಸಿ ನೋಡಿದ್ರೆ ಇದರೊಳಗೆ ಕೀಟ ಇರುತ್ತೆ. ಕೀಟ ಬೆಳೆದಂಗೆ ಏನಪ್ಪ ಅಂದರೆ 2-3 ಗರಿಗಳನ್ನು ಸೇರಿಸಿ ಏನಪ್ಪ ಅಂದರೆ ಗೂಡು ಕಟ್ಟುತ್ತೆ. ಇದಕ್ಕೆ ಗರಿ ಸುತ್ತುವಟ ಕೀಟ ಅಂತ ಕಾಣ್ತೀವಿ. ಈ ಕೀಟ ತೆನೆ ಬರುವ ಹಂತದಲ್ಲಿ ಗೋಚರಿಸಿದಾಗ ಇವುಗಳ ನಿರ್ವಹಣೆಯತ್ತ ಕೃಷಿಕರು ಹೆಚ್ಚಿನ ಗಮನ ಹರಿಸಬೇಕಾಗುತ್ತದೆ. ಈ ಕೀಟಬಾಧೆ ಭತ್ತ ತೆನೆ ಬರುವ ಹಂತದಲ್ಲಿ ಏನು ಕೊನೆಯಲ್ಲಿ ಹೇಳ್ತೀನಿ, ಬಾವುಟದಲ್ಲಿ ಹೇಳ್ತೀವಿ, ಆ ಬಾವುಟದ ಎಲೆ ಮೇಲೆ ಈ ಕೀಟದ ಬಾಧೆ ಕಂಡು ಬಂದಾಗ ರೈತರು ಇದನ್ನು ನಿರ್ವಹಣೆ ಮಾಡಬೇಕಾಗುತ್ತೆ. ಯಾಕೆಂದರೆ ಬಾವುಟದ ಎಲೆಗೆ ಹೆಚ್ಚಿನ ಒಂದು ಹಾನಿ ಉಂಟು ಮಾಡಿದಾಗ ಇಳುವರಿಯಲ್ಲಿ ಕುಂಠಿತವಾಗುತ್ತೆ. ಇದು ಒಂದು ಮುಖ್ಯವಾಗಿ ಗರಿಸುತ್ತುಗಳು ಏನಪ್ಪ ಅಂತಂದರೆ ಎಲ್ಲ ಜಾತಿಯ ಭತ್ತಗಳ ಮೇಲೆ, ಅಂದರೆ ಎಲ್ಲ ವಿಧದ ಭತ್ತಗಳ ಮೇಲೆ ಕಂಡುಬರುತ್ತೆ. ಇದನ್ನು ಸಹ ರೈತರು ನಿರ್ವಹಣೆ ಮಾಡ್ಕೋಬೇಕು. ಇತ್ತೀಚಿನ ದಿನಗಳಲ್ಲಿ ತಡವಾಗಿ ನಾಟಿ ಮಾಡಿದ ಪ್ರದೇಶಗಳಲ್ಲಿ ಕೊಳವೆ ಹುಳುಗಳ ತೀವ್ರ ಹಾನಿಯನ್ನು ಸಹ ಗಮನಿಸಲಾಗುತ್ತಿದೆ. ಎಲ್ಲೆಲ್ಲಿ ಭತ್ತವನ್ನು ತಡವಾಗಿ ನಾಟಿ ಮಾಡಿದ್ದಾರೆ ಅಂತಹ ಪ್ರದೇಶಗಳಲ್ಲಿ ಏನಪ್ಪ ಅಂದರೆ ಕೊಳವೆ ಹುಳದ ಬಾಧೆ ಕಂಡುಬಂದಿದೆ. ಈ ಕೊಳವೆ ಹುಳದ ಬಾಧೆಗೂ ಮತ್ತು ಈ ಒಂದು ಗರಿಸುತ್ತುಳ ಬಾಧೆಗೂ ಏನಪ್ಪ ವ್ಯತ್ಯಾಸ ಅಂತಂದರೆ, ಈಗ ನನ್ನ ಎಡಗೈಲಿರ್ತಕ್ಕಂಥದ್ದು ಇದು ಗರಿಸುತ್ತುಳದಿಂದ ಆದಂಥ ಹಾನಿ, ಅದೇ ನನ್ನ ಬಲಗಲಿರ್ತಕ್ಕಂಥದ್ದು ಈ ಕೊಳವೆ ಹುಳದಿಂದ ಅಂತಕ್ಕಂಥ ಹಾನಿ. ಈ ಕೊಳವೆ ಹುಳದ ಬಾಧೆ ಏನಪ್ಪ ಅಂದರೆ ನಾಟಿ ಮಾಡಿದ ಸುಮಾರು 30-30 ದಿವಸದಲ್ಲಿ ಮಾತ್ರ ಬರುತ್ತೆ ಈ ಕೀಟ. ಈ ನೋಡ್ಬೋದು ನೀವು ಇಲ್ಲಲ್ಲಿ ಏನಪ್ಪ ಅಂದರೆ ಈ ಎಲೆಗಳ ಮೇಲೆ ಎಲ್ಲ ಪೂರ್ತಿ ಕೆರೆದಂತೆ ಒಂದು ಹಾನಿಯ ಲಕ್ಷಣವನ್ನು ಕಾಣ್ಬೋದು.
ಮತ್ತೆ ಇನ್ನೊಂದು ವಿಶೇಷ ಲಕ್ಷಣ ಏನಪ್ಪ ಅಂತಂದ್ರೆ ಈ ಕೀಟ ತನ್ನ ತುದಿಯ ಎಲೆಗಳನ್ನು ಇರುತ್ತೆ ಅದನ್ನ ಕತ್ತರಿಸಿ ಏನಪ್ಪ ಅಂತ ಕೊಳವೆ ಮಾಡ್ಕೊಂಡು ನೋಡಬಹುದು ಕತ್ತರಿದ ಒಂದು ಭಾಗ ನೋಡಬಹುದು ನೀವು ಕತ್ತರಿಸಿ ಎಲೆನ ಕತ್ತರಿಸಿ ಈ ಒಂದು ಕೊಳವೆ ಮಾಡ್ಕೊಳ್ಳುತ್ತೆ ಈ ಕೊಳವೆಗಳು ಏನಪ್ಪ ಅಂದ್ರೆ ನೀರಿನಲ್ಲಿ ತೇಲ್ತಾ ಇರ್ತವೆ ಸೊ ಈ ನೀರಿನಲ್ಲಿ ತೇಲಬೇಕಾದ್ರೆ ಗದ್ದೆಯಲ್ಲಿ ನೀರು ಇದ್ದಾಗ ಈ ಒಂದು ಕೀಟ ಈ ಕೊಳವೆಗಳ ಮುಖಾಂತರ ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ಹರಡುತ್ತೆ ಮತ್ತೆ ಸಾಮಾನ್ಯವಾಗಿ ಈ ಕೀಟ ಬೆಳಗಿನ ಹೊತ್ತು ಒಂದು ಹಾನಿಯನ್ನು ಉಂಟು ಮಾಡೋದಿಲ್ಲ ಬೆಳಗಿನ ಹೊತ್ತು ಬುಡದಲ್ಲಿ ಇರುತ್ತೆ ಕೋಶಗಳು ಅಂದ್ರೆ ಕೊಳವೆಗಳು ರಾತ್ರಿ ಹೊತ್ತು ಏನಪ್ಪಾ ಅಂದ್ರೆ ಈ ಎಲೆಗಳ ಮೇಲೆ ಅಂದ್ರೆ ತಂಡೆಯ ಮೇಲೆ ಹತ್ತಿ ಈ ತರ ಗರಿಗಳನ್ನೆಲ್ಲ ಕೆರೆದು ನಾಶ ಮಾಡುತ್ತವೆ ಇದು ದೂರದಿಂದ ನೋಡಿದಾಗ ರೈತರಿಗೆ ತುಂಬಾ ಒಂದು ಏನಪ್ಪಾ ಅಂದ್ರೆ ಇಡೀ ಗದ್ದೆ ಪೂರ್ತಿ ಬೆಳಬೆಳ ಕಾಣ್ತಾ ಇರುತ್ತೆ ಇದು ಒಂದು ಸಾಮಾನ್ಯವಾಗಿ ಬರ್ತಕ್ಕಂತ ಒಂದು ಕೀಟದ ಬಾಧೆ ಅದೇ ನೀವು ಗರಿಸುತ್ತುಳು ಆದ್ರೆ ಇದು ಸಹ ಕೆರೆದಂಗೆ ಬೆಳ್ಳ ಕಾಣುತ್ತೆ ಇಲ್ಲಿ ನೋಡಬಹುದು ನೀವು ಆದ್ರೆ ಏನಪ್ಪಾ ಅಂದ್ರೆ ಗರಿಗಳು ಒಂದಕ್ಕೊಂದು ಸುತ್ತಿಕೊಂಡಿರ್ತವೆ ಮತ್ತೆ ಇಲ್ಲಿ ಏನಪ್ಪಾ ಅಂದ್ರೆ ಯಾವುದೇ ಒಂದು ತುದಿಯ ಭಾಗ ಕತ್ತರಿಸಿರೋದಿಲ್ಲ ಸೊ ಇದು ಏನಪ್ಪ ಅಂದ್ರೆ ಮುಖ್ಯವಾಗಿ ರೈತರನಪ್ಪ ಅಂದ್ರೆ ಯಾವಾಗಲೂ ಈ ಗರಿಸುತ್ತುಳ ಮತ್ತೆ ಈ ಕೊಳೆಯ ಹುಳದ ಮಧ್ಯೆ ಇರತಕ್ಕಂತ ಒಂದು ಲಕ್ಷಣವನ್ನ ರೈತರು ಇದು ಮಾಡ್ಕಬೇಕು ಯಾಕೆಂದ್ರೆ ಇವೆರಡಕ್ಕೂ ಏನಪ್ಪ ನಿರ್ವಹಣೆ ಕ್ರಮಗಳು ಬೇರೆ ಬೇರೆದರಿಂದವ ಯಾವುದರಿಂದ ಹಾನಿ ಆಗಿದೆ ಅಂತ ರೈತರು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಈ ಗರಿಯಲ್ಲಿ ಈ ಕೊಳೆಯ ಹುಳಗಳ ಬಾಧೆ ಜಾಸ್ತಿ ಆದಂತ ಇದರಲ್ಲಿ ಎಲ್ಲೆಲ್ಲಿ ಕೊಳೆಗಳು ತೇಲ್ತಾ ಇರ್ತವೆ ಆ ಕೊಳೆಗಳನ್ನು ಹಾರಿಸೋದಕ್ಕೆ ಏನಪ್ಪ ಅಂತಂದ್ರೆ ಈ ಕೊಕ್ಕರೆಗಳು ಜಾಸ್ತಿ ಬರ್ತಾ ಇರ್ತವೆ ಸೊ ಅದಕ್ಕೆ ಏನಪ್ಪ ಅಂದ್ರೆ ರೈತರು ಕೆಲವು ಟೈಮ್ ಏನಪ್ಪ ಅಂದ್ರೆ ಆ ಗದ್ದೆಗಳಲ್ಲಿ ಕೊಕ್ಕರೆಗಳು ಇರ್ತವೆ ಈ ಕೊಕ್ಕರೆಗಳು ಏನು ಮಾಡ್ತವೆ ಅಂತಂದ್ರೆ ಆ ತೇಲ್ತಕ್ಕಂತ ಗರಿಗಳನ್ನು ಆ ಕೋಶಗಳಿರ್ತಕ್ಕಂತ ಹುಳುಗಳನ್ನು ಹೆಕ್ಕಿ ತಿಂತವೆ ಇದನ್ನೊಂದನ್ನು ರೈತರು ಮುಖ್ಯವಾಗಿ ಗಮನಿಸಬೇಕು ಕೃಷಿಕರು ಭತ್ತವನ್ನು ಕಡಿಮೆ ಅಂತರದಲ್ಲಿ ನಾಟಿ ಮಾಡಿದ ಸಮಯದಲ್ಲಿ ಹಾಗೂ ಹೆಚ್ಚಿನ ಸಾರಜನಕ ಪೂರೈಸುವ ಸಂದರ್ಭದಲ್ಲಿ ಕಂದು ಜಿಗಿ ಹುಳುಗಳ ಬಾಧೆಯನ್ನು ಹೆಚ್ಚಾಗಿ ಕಾಣಲಾಗುತ್ತಿದೆ ಈ ಕಂದು ಜಿಗಿ ಹುಳದ ಬಾಧೆ ಮುಖ್ಯವಾಗಿ ಎಲ್ಲೆಲ್ಲಿ ಭತ್ತವನ್ನು ಒತ್ತೊತ್ತಾಗಿ ನಾಟಿ ಮಾಡ್ತಾರೆ ಎಲ್ಲಿ ಸಾರಜಕವನ್ನು ಜಾಸ್ತಿ ಕೊಡ್ತಾರೆ ಅಂತಹ ಭಾಗದಲ್ಲಿ ಈ ಕಂದು ಜಿಗಿ ಹುಳದ ಬಾಧೆ ಕಂಡುಬರುತ್ತೆ ಈ ಕೀಟದ ಬಾಧೆ ಮುಖ್ಯವಾದ ಲಕ್ಷಣಪ್ಪ ಅಂದ್ರೆ ಗದ್ದೆಯ ಮಧ್ಯಭಾಗದಲ್ಲಿ ಅಲ್ಲಲ್ಲೇ ಸುಟ್ಟಂತೆ ಇವು ಪೈರುಗಳು ಕಂಡುಬರ್ತವೆ ಇದಕ್ಕೆ ನಾವು ಇಂಗ್ಲಿಷ್ನಲ್ಲಿ ಆಪರ್ ಬರ್ನ್ ಅಂತೀವಿ ರೈತರು ಏನಪ್ಪ ಅಂದ್ರೆ ಜಿಗಿ ಸುಡು ಅಂತ ಹೇಳ್ತೀವಿ ಸೊ ಇದು ಮುಖ್ಯವಾಗಿ ಏನಪ್ಪ ಅಂದ್ರೆ ಈ ಒಂದು ಕೀಟದ ಬಾಧೆ ಭತ್ತ ಸುಮಾರು 60 ದಿನದ ಅವಧಿಯ ಭತ್ತಕ್ಕೆ ಬರುತ್ತೆ ಅವಾಗ ಏನಪ್ಪ ತಂಡೆ ಹೊಡೆ ಅಂತಲ್ಲಿರುತ್ತೆ ಅಂತ ಸಮಯದಲ್ಲಿ ಈ ಕೀಟಗಳು ಬಂದು ಏನಪ್ಪ ಅಂದ್ರೆ ಬುಡದ ಭಾಗದಲ್ಲಿ ಸೇರ್ಕೋತವೆ ಅವಾಗ ರೈತರ ಗಮನಕ್ಕೆ ಬರೋದಿಲ್ಲ ರೈತರ ಗಮನಕ್ಕೆ ಯಾವಾಗ ಬರುತ್ತೆ ಉಳದ ಬಾಧೆ ಅಂತಂದ್ರೆ ಈ ಯಾವಾಗ ಒಂದು ಗದ್ದೆಯ ಮಧ್ಯಭಾಗದಲ್ಲಿ ಸುಟ್ಟಂತೆ ಗದ್ದೆ ಆಗುತ್ತೆ ಅಂತ ಸಮಯದಲ್ಲಿ ರೈತರ ಗಮನಕ್ಕೆ ಬರುತ್ತೆ ಅದರಿಂದ ರೈತರು ಮುಖ್ಯವಾಗಿ ಈ ಕೀಟದ ನಿರ್ವಹಣೆಗೆ ಏನಪ್ಪ ಅಂದ್ರೆ 60 ದಿನಗಳ ನಂತರ ಅಲ್ಲಲ್ಲೇ ಗದ್ದೆಯಲ್ಲಿ ಪರೀಕ್ಷಿಸಿ ಈ ಕೀಟದಗಳು ಏನು ಬುಡಭಾಗದಲ್ಲಿ ಗದ್ದೆ ಅಂದ್ರೆ ತಂಡೆಯ ಬುಡಭಾಗದ ಇದವಲ್ಲ ಅಂತ ನೋಡಬೇಕು ಸೊ ಇದೊಂದು ಭಾರಿ ಮುಖ್ಯವಾದ ಲಕ್ಷಣ ಈ ಒಂದು ಕೀಟದ ಬಾಧೆಗೆ ಏನಪ್ಪ ಅಂದ್ರೆ ನಮ್ಮ ಅನೇಕ ಸಮಗ್ರ ನಿರ್ವಹಣಾ ಕ್ರಮಗಳಿದ್ದಾವೆ ಈ ಹಳದಿ ಕಾಂಡಕೊರಕ ಮತ್ತು ಗರಿಸುತ್ತುಹುಳ ಈ ಕೀಟದ ಬಾಧೆಗೆ ಏನಪ್ಪ ಅಂದ್ರೆ ಹಲವಾರು ಕೀಟನಾಶಕಗಳಿದ್ದಾವೆ ಅದರಲ್ಲಿ ಮುಖ್ಯವಾಗಿ ಏನು ಅಂತಂದ್ರೆ ಕ್ಲೋರೋಪೈರಿಫಾಸ್ ಅಂತ ಒಂದು ಕೀಟನಾಶಕ ಬರುತ್ತೆ ಈ ಕ್ಲೋರೋಪೈರಿಫಾಸ್ ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ 2 ಮಿಲಿಮಿಲಿ ಅಂತೆ 2 ಮಿಲಿಲೀಟರ್ ಅಂತೆ ಬೆರೆಸಿ ಸಿಂಪಡಣೆ ಮಾಡೋದ್ರಿಂದ ಈ ಒಂದು ಹಳದಿ ಕಾಂಡಕೊರಕ ಮತ್ತು ಒಂದು ಗರಿಸುತ್ತುಹುಳ ಕಂಡ ಹತೋಟಿ ಮಾಡ್ಬೋದು ಈ ಇನ್ನೊಂದು ಮುಖ್ಯವಾಗಿ ಏನಪ್ಪ ಅಂತಂದ್ರೆ ಈ ಗರಿ ಹಳದಿ ಕಾಂಡಕೊರಕದ ಬಾಧೆ ಸುಮಾರು ಶೇಕಡ 10ರಷ್ಟಿದ್ರೆ ಮಾತ್ರ ನೀವು ಈ ಒಂದು ನಿರ್ವಹಣಾ ಕ್ರಮ ಕೈಗೊಳ್ಳಬೇಕು ಶೇಕಡ 10ಕ್ಕಿಂತ ಕಡಿಮೆ ತಂಡೆಗಳು ಏನಪ್ಪ ಅಂದ್ರೆ ಸುಳಿ ಸತ್ತಿದ್ರೆ ಈ ಒಂದು ಈ ನಿರ್ವಹಣೆ ಕ್ರಮಗಳನ್ನು ಕೈಗೊಳ್ಳೋದು ಬೇಕಾಗಿಲ್ಲ ಅಂದ್ರೆ ಈಟಿ ಅಂತ ಅಂದ ಆರ್ಥಿಕ ಹಾನಿಯ ಮಟ್ಟ ಅಂತ ಹೇಳ್ತೀವಿ ಇನ್ನು ಕೀಟಬಾಧೆ ತುಂಬ ಜಾಸ್ತಿ ಕಂಡು ಬಂದಲ್ಲಿ ಆ ಒಂದು ಸಮಯದಲ್ಲಿ ಏನಪ್ಪ ಅಂದ್ರೆ ಫ್ಲೂ ಬೆಂಡೇಮೇಡ್ ಅಂತ ಒಂದು ಕೀಟನಾಶಕ ಬರುತ್ತೆ ಈ ಫ್ಲೂ ಬೆಂಡೇಮೇಡ್ ಆದ್ರೆ ಇದರ ಏನಪ್ಪ ಅಂದ್ರೆ 2 ತರದ ಒಂದು ಬರುತ್ತೆ ಇದರಲ್ಲಿ ಒಂದು ಔಷಧಿ ಏನಪ್ಪ ಅಂದ್ರೆ ಅದಾದ್ರೆ 0.1 ml ಪ್ರತಿ ಲೀಟರ್ ನೀರಿಗೆ ಇನ್ನೊಂದು ಏನಪ್ಪ ಅಂದ್ರೆ ಒಂದು ಈ ಒಂದು ಹರಳಿನ ಮುಖಾಂತರ ಬರುತ್ತೆ ಅದಕ್ಕೆ ನೀರಿನಲ್ಲಿ ಕರಗುವ ಪುಡಿ ಅಂತ ಹೇಳ್ತೀವಿ ಅದಾದ್ರೆ ನಮಗೆ ಏನಪ್ಪ ಅಂತಂದ್ರೆ ಸುಮಾರು 0.3 ಗ್ರಾಮ್ ಸೊ ಇದರಲ್ಲಿ ಯಾವುದಾದ್ರು ಒಂದನ್ನು ಬೆರೆಸಿ ನೀವು ಸಿಂಪಡಣೆ ಮಾಡಬೇಕಾಗತ್ತೆ ಸೊ ಕೊಳೆಯ ಹುಳದ ನಿರ್ವಹಣೆಗೆ ಏನಪ್ಪ ಅಂದ್ರೆ ಮುಖ್ಯವಾಗಿ ಏನಪ್ಪ ಆಗಲಿ ಹೇಳಿದಂಗೆ ಕೊಳೆಯಗಳು ನೀರಿನಲ್ಲಿ ತೇಲೋದ್ರಿಂದವ ನೀವೇನಪ್ಪ ಅಂದ್ರೆ ಒಂದು 2-3 ದಿವಸ ನೀರನ್ನು ಗದ್ದಿಂದ ಬಸ್ಬಿಡ್ಬೇಕು ಸೊ ಈ ನೀರನ್ನು ಬಸಿದ್ರಿಂದ ಏನಾಗುತ್ತೆ ಅಂದರೆ ಈ ಕೊಳೆಗಳು ಏನಾಗುತ್ತೆ ಅಂದರೆ ಮಣ್ಣಲ್ಲಿ ಅದುಕೋತವೆ ಇದು ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ಈ ಕೊಳೆಗಳಲ್ಲಿರ್ತಕ್ಕಂಥ ಹುಳ ಏನಿದೆ ಆ ಹುಳ ಬದುಕೋದಕ್ಕೆ ಆ ಕೊಳೆ ಒಳಗಡೆ ಯಾವಾಗಲೂ ಸ್ವಲ್ಪ ನೀರಿರಬೇಕು ನೀರಿನ ಅಂಶ ಇರಬೇಕು ಈ ನೀರಿನ ಅಂಶ ಇಲ್ಲ ಅಂತಂದರೆ ಆ ಹುಳ ಬದುಕೋದಕ್ಕೆ ಚಾನ್ಸಸ್ ಇರೋದಿಲ್ಲ ಹಂಗಾಗಿ ಏನಪ್ಪ ಅಂದರೆ ನೀವು ನೀರನ್ನು ಬಸಿದ್ಬಿಟ್ಟು ತೆಗೆದುಬಿಡು ಗದ್ದೆಯಿಂದ ಸೊ 2-3 ದಿವಸ ಗದ್ದೆಯನ್ನು ಚೆನ್ನಾಗಿ ಒಣಗಿಸ್ಬೇಕು ಒಣಗಿಸ್ಬಿಟ್ಟು ನಂತರ ಏನಪ್ಪ ಅಂದರೆ ಕ್ಲೋರೋಪೈರಿಫಾಸ್ ಕೀಟನಾಶಕವನ್ನು ಸಿಂಪಡಣೆ ಮಾಡಬೇಕು ಅಥವಾ ಅದಕ್ಕೆ ಇದು ಇಲ್ಲ ಅಂತಂದರೆ ಫ್ಲೂ ಬೆಂಡೇಮೇಡ್ ಕೀಟನಾಶಕ ಅದನ್ನು ಸಿಂಪಡಣೆ ಮಾಡೋದು ಇನ್ನೂ ಒಂದು ರೈತರ ವಿಧಾನ ಏನಪ್ಪ ಅಂತಂದ್ರೆ ಈಗ ನಮ್ಮ ಆಲ್ರೆಡಿ ಗದ್ದೆಯಲ್ಲಿ ನೀರಿದ್ದಾಗ ಏನು ಮಾಡಬೇಕು ಅಂತಂದರೆ ಈ ಮಡಬಾಯಿನಲ್ಲಿ ಸುಮಾರು ಸೀಮೆಣ್ಣೆ ಇರುತ್ತಲ್ಲ ಆ ಸೀಮೆಣ್ಣೆಯನ್ನು ಬಟ್ಟೆಯಲ್ಲಿ ಅದ್ದುಬಿಟ್ಟು ಆ ಮಡಬಾಯಿನಲ್ಲಿ ಸೀಮೆಣ್ಣೆ ಅದ್ದಂಥ ಬಟ್ಟೆಯನ್ನು ಮಡಬಾಯಿ ಇಡಬೇಕು ಅವಾಗ ನೀರು ಬಿಟ್ಟಾಗ ಏನಪ್ಪ ಅಂದರೆ ಈ ಸೀಮೆಣ್ಣೆ ಅಂಶ ಇಡೀ ಗದ್ದೆಯಲ್ಲೇ ಹರಡ್ಕೊಳುತ್ತೆ ನೀರಿನ ಮೇಲುಗಡೆ ಒಂದು ಸೀಮೆಣ್ಣೆ ಪದರ ಒಂದು ಕಂಡು ಬರುತ್ತೆ ಆವಾಗ ಈ ಪದರದ ಮೇಲೆ ಈ ಒಂದು ಏನು ಕೊಳೆಗಳು ಓಡಾಡದ ಕಳೆ ಕೀಟ ಇರ್ತಕ್ಕಂಥ ಕೊಳೆಗಳು ಓಡಾಡಿದಾಗ ಆ ಒಂದು ಕೀಟಗಳೇನಪ್ಪ ಅಂದರೆ ಸಾಯ್ತವೆ ಇದನ್ನು ರೈತರು ಸುಮಾರು ಜನ ರೈತರು ಸೀಮೆಣ್ಣೆ ಗದ್ದೆಯಲ್ಲಿ ಹಾಕೋದು ಮಾಡೋದು ಇದು ಸುಮಾರು 1 ಎಕರೆಗೆ ಸುಮಾರು 250 ml ಅಷ್ಟು ಸೀಮೆಣ್ಣೆನ ಉಪಯೋಗ ಮಾಡಬೇಕು ಯಾವುದೇ ಕಾರಣಕ್ಕೂ ಸೀಮೆಣ್ಣೆನ ಗಿಡದ ಮೇಲೆ ಸಿಂಪಡಣೆ ಮಾಡೋಕ್ಕೆ ಹೋಗಬಾರ್ದು ಯಾಕಂದರೆ ಗಿಡದ ಮೇಲೆ ಸಿಂಪಡಣೆ ಮಾಡಿದ್ರೆ ಆ ಗಿಡ ಸಾಯುವಂಥ
ಚಾನ್ಸಸ್ ಜಾಸ್ತಿ ಇರುತ್ತೆ ಯಾಕಂದ್ರೆ ನಾವು ಅದಕ್ಕೆ ಏನಪ್ಪಾ ಅಂದ್ರೆ ಫೈಟಾಕ್ಸೈಟ್ ಅಂತ ಹೇಳ್ತೀವಿ ಇನ್ನ ಕಂದುಜಿಗಿ ಹುಳದ ಬಾಧೆನ ಆಗಲಿ ಹೇಳದಂಗೆ ಮುಖ್ಯವಾಗಿ ಏನಪ್ಪಾ ಅಂದ್ರೆ ನಾವು ಏನಪ್ಪಾ ದಿಕ್ಕಲು ತೆಗಿಬೇಕು ಈ ಕೆಲವು ಕಡೆ ಏನಪ್ಪಾ ಅಂದ್ರೆ ಈಗಾಗಲೇ ಗಂಗಾವತಿ ಪ್ರದೇಶದಲ್ಲಿ ಏನಪ್ಪಾ ಅಂದ್ರೆ ರೈತರು ನಾಟಿ ಮಾಡೋ ಸಮಯದಲ್ಲೇ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಒಂದು ಎರಡು ಮೂರು ಲೈನ್ ತಪ್ಪಿಸಿ ಇದನ್ನ ಮಾಡ್ತಾ ಇದ್ರಿಂದ ಏನಪ್ಪಾ ಅಂದ್ರೆ ಈ ರೀತಿ ಇಕ್ಕಲು ಬಿಡೋದ್ರಿಂದ ಏನಾಗುತ್ತೆ ಅಂದ್ರೆ ಅವರಿಗೆ ಸಿಂಪಡಣೆ ಮಾಡೋದಕ್ಕೆ ತುಂಬಾ ಸುಲಭ ಆಗುತ್ತೆ ಸೋ ಇಲ್ಲಿ ಇಕ್ಕಲು ತೆಗೆದಿಲ್ಲ ಅಂತಂದ್ರೆ ಇವೇನಪ್ಪಾ ಅಂದ್ರೆ ಸಿಕ್ಕಲ್ನ ತೆಗಿಬೇಕು ಇಕ್ಕಲು ತೆಗೆದುಬಿಟ್ಟು ಸಿಂಪಡಣೆ ಮಾಡಬೇಕು ಇನ್ನೊಂದು ಏನಪ್ಪಾ ಅಂದ್ರೆ ಯಾವುದೇ ಕಾರಣಕ್ಕೂ ಹೆಚ್ಚಿನ ಪ್ರಮಾಣದಲ್ಲಿ ಸಾರಜನಕವನ್ನು ಕೊಡಬಾರದು ಈ ಒಂದು ಕೀಟ ನಿರ್ವಹಣೆಗೆ ಮುಖ್ಯವಾಗಿ ಇರತಕ್ಕಂತ ಕೀಟನಾಶಕಗಳು ಯಾವುವು ಅಂತಂದ್ರೆ ಇಮಿಡಾಕ್ಲೋಪ್ರಿಡ್ ಅಂತ ಒಂದು ಕೀಟನಾಶಕ ಬರುತ್ತೆ ಈ ಕೀಟನಾಶಕವನ್ನು ಪ್ರತಿ ಲೀಟರ್ಗೆ 0.3 ರಿಂದ 0.5 ಎಂಎಲ್ ಬೆರೆಸಿ ಸಿಂಪಡಣೆ ಮಾಡಬೇಕು ಇದಿಲ್ಲ ಅಂತಂದ್ರೆ ಇನ್ನೊಂದು ಏನಪ್ಪಾ ಅಂದ್ರೆ ಥಯೋಮೆಥಾಕ್ಸಾಮ್ ಅಂತ ಒಂದು ಕೀಟನಾಶಕ ಬರುತ್ತೆ ಇದಾದರೆ ನಿಮಗೆ ಒಂದು ಪ್ರತಿ ಲೀಟರ್ನಿಗೆ 0.2 ಮಿಲಿ ಲೀಟ್ರ್ ಇದನ್ನು ಮಾಡಬೇಕು ಇಲ್ಲ ಅಂತಂದ್ರೆ ಇತ್ತೀಚೆಗೆ ಏನಪ್ಪಾ ಅಂದ್ರೆ ಬಿಪ್ರೊಫೆಜಿನ್ ಅಂತ ಒಂದು ಔಷಧಿ ಬಂದಿದೆ ಇದಾದರೆ ಪ್ರತಿ ಲೀಟರ್ನಿಗೆ 1.4 ಎಂಎಲ್ ಸೋ ಈ ಮೂರರಲ್ಲಿ ಯಾವುದಾದ್ರೂ ಒಂದು ಕೀಟನಾಶಕವನ್ನು ಸಿಂಪಡಣೆ ಮಾಡಬೇಕು ಕೀಟನಾಶಕಗಳನ್ನು ಸಿಂಪಡಿಸುವಾಗ ಎಲೆಗಳ ಬುಡಭಾಗಕ್ಕೆ ಸಿಂಪಡಿಸುವುದರಿಂದ ಕಂದು ಜಿಗಿ ಹುಳುಗಳನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಬಹುದಾಗಿದೆ ನಮಗೆಲ್ಲ ಗೊತ್ತಿದೆ ಕಂದು ಜಿಗಿ ಹುಳ ಯಾವಾಗಲೂ ಗದ್ದೆ ಅಂದರೆ ಕಾಂಡದ ಬುಡಭಾಗದಾಗ ಇರುತ್ತೆ ಹಂಗಾಗಿ ನೀವು ಸಿಂಪಡಣೆ ಮಾಡಬೇಕಾದ್ರೆ ಏನಪ್ಪಾ ಅಂತಂದರೆ ಬುಡಭಾಗಕ್ಕೆ ಔಷಧಿ ಬೀಳಂಗೆ ಚೆನ್ನಾಗಿ ಸಿಂಪಡಣೆ ಮಾಡೋದ್ರಿಂದ ಈ ಹುಳ ನಿರ್ವಹಣೆ ಮಾಡಬೇಕು ಮತ್ತಿನ್ನೊಂದೇನಪ್ಪ ಸುಮಾರು ಜನ ರೈತರು 3-4 ಔಷಧಿನ ಕಲಸಿ ಸಿಂಪಡಣೆ ಮಾಡ್ತಾರೆ ಈ 3-4 ಔಷಧಿನ ಕಲಸಿ ಸಿಂಪಡಣೆ ಮಾಡೋದ್ರಿಂದ ಯಾವುದು ಉಪಯೋಗದಿಲ್ಲ ಅದರ ಬದಲಾಗಿ ಏನಾಗುತ್ತೆ ಅಂತಂದರೆ ಈ ಒಂದು ಭತ್ತದ ಪರಿಸರದಲ್ಲಿ ಹಲವಾರು ಮಿತ್ರಕೀಟಗಳಿರ್ತವೆ ಸೋ ಇದರಲ್ಲಿ ಮುಖ್ಯವಾಗಿ ಏನಪ್ಪ ಅಂತ ನಾವು ನೋಡಿರ್ಬೋದು ಜೇಡ ಇರ್ಬೋದು ಮತ್ತು ಕೊಡತಿ ಹುಳ ಇರ್ಬೋದು ಈ ಮಿತ್ರ ಕೀಟಗಳು ಏನಪ್ಪ ಅಂತಂದರೆ ಈ ಒಂದು ಏನು ಕೀಟಗಳಿರ್ತವೆ ಅಂದರೆ ಶತ್ರು ಕೀಟಗಳಿರ್ತವೆ ಅವುಗಳನ್ನ ಹಿಡಿದು ಕೊಲ್ಲು ತಿಂತವೆ ನಾವು 3-4 ಕೀಟನಾಶಕಗಳನ್ನು ಬೆರೆಸಿ ಸಿಂಪಡಣೆ ಮಾಡೋದ್ರಿಂದ ಈ ಮಿತ್ರ ಕೀಟಗಳನ್ನು ಸಾಯಿಸ್ತೀವಿ ಮತ್ತು ಇನ್ನೊಂದೇನಪ್ಪ ಅಂದರೆ ಅದರಿಂದ ಏನಾಗುತ್ತೆ ಅಂತಂದರೆ ಈ ಕೀಟಗಳ ಇನ್ನೊಂದು ಮುಖ್ಯವಾದ ಅಂಶ ಏನಪ್ಪ ಅಂದರೆ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಈಗಾಗಲೇ ನಾವು ಹಲವಾದ್ರ ಬಗ್ಗೆ ಒಂದು ಸಂಶೋಧನೆ ಮಾಡಿದ್ದೀವಿ ಈಗ ನಮ್ಮ ಭಾಗದಲ್ಲಿ ತಿಳಿದಂಗೆ ಗಂಗಾವತಿ ಭಾಗದಲ್ಲಿರ್ತಕ್ಕಂಥ ಒಂದು ಏನು ಕಂದುಜಿಗಿ ಹುಳ ಹಲವಾರು ಕೀಟನಾಶಕಗಳಿಗೆ ನಿರೋಧಕ ಶಕ್ತಿ ಪಡೆದಿದೆ ಅದೇ ನಮ್ಮ ಮಂಡ್ಯ ಭಾಗದಲ್ಲಿರ್ತಕ್ಕಂಥ ಕೀಟ ಅದೇ ಕೀಟನಾಶಕಕ್ಕೆ ಒಂದು ಕಡಿಮೆ ಸ್ವಲ್ಪ ಪ್ರಮಾಣದ ಕೀಟ ನಿರೋಧಕ ಶಕ್ತಿ ಬಳಸ್ಕೊಂಡಿದೆ ರೈತ ಬಾಂಧವರೇ ದಯವಿಟ್ಟು ಗಮನಿಸಿ ವಿವಿಧ ರಾಸಾಯನಿಕಗಳನ್ನು ಮಿಶ್ರಣ ಮಾಡಿ ಸಿಂಪಡಿಸದೆ ಶಿಫಾರಸು ಮಾಡಿದ ರಾಸಾಯನಿಕಗಳನ್ನು ಶಿಫಾರಸು ಮಾಡಿದ ಪ್ರಮಾಣದಲ್ಲಿಯೇ ಸಿಂಪಡಿಸುವುದು ಸೂಕ್ತ ಎನ್ನುತ್ತಾರೆ ವಿಜ್ಞಾನಿಗಳು ನೀವು ರೈತರೇನಪ್ಪ ಅಂತಂದರೆ ಸಿಂಪಡಣೆ ಮಾಡಬೇಕಾದ್ರೆ ಕೀಟನಾಶಕಗಳನ್ನು ಮಿಶ್ರಣ ಮಾಡದೇ ಒಂದು ಕೀಟನಾಶಕವನ್ನು ಎಷ್ಟು ಪ್ರಮಾಣದಲ್ಲಿ ಶಿಫಾರಸು ಮಾಡಿರ್ತಾರೆ ಅಷ್ಟು ಪ್ರಮಾಣದಲ್ಲಿ ಮಾಡೋದ್ರಿಂದ ಈ ಒಂದು ಭತ್ತದ ಕೀಟಗಳನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡ್ಬೋದು ಏಕೆಂತಂದರೆ ನೀವು ಹೆಚ್ಚಿನ ಕೀಟನಾಶಕ ಸಿಂಪಡಣೆ ಮಾಡೋದ್ರಿಂದ ಆ ಭತ್ತದ ನಾವು ಊಟ ಭತ್ತವನ್ನು ಮತ್ತೆ ನಾವು ಅನ್ನವನ್ನು ನಾವು ಊಟ ಮಾಡಬೇಕಾಗಿರೋದ್ರಿಂದ ಆ ಕೀಟನಾಶಕದ ಅಂಶ ಗದ್ದೆ ಭತ್ತ ಅಕ್ಕಿಯಲ್ಲಿ ಉಳ್ಕೊಳುತ್ತೆ ಅದರಿಂದ ರೈತರು ಏನಪ್ಪ ಅಂದರೆ ಕೀಟನಾಶಕಗಳನ್ನು ಬಳಸ್ಕೊ ಮಾಡಬೇಕಾದ್ರೆ ಸಮರ್ಪಕ ಉಪಯೋಗ ಮಾಡಿ ಒಂದು ಹೆಚ್ಚಿನ ಒಂದು ಪರಿಣಾಮಕಾರಿ ಕೀಟನಾಶಕ ಉಪಯೋಗ ಮಾಡಿ ಈ ಒಂದು ಕೀಟಗಳನ್ನು ನಿರ್ವಹಣೆ ಮಾಡಬೇಕು ಹಳದಿ ಕಾಂಡ ಕೊರಕ ನಿರ್ವಹಣೆಯಲ್ಲಿ ಮೋಹಕ ಬಲೆಗಳ ಬಳಕೆ ಹೆಚ್ಚು ಪರಿಣಾಮಕಾರಿಯಾಗಿ ಕಂಡುಬಂದಿದ್ದು ಕೃಷಿಕರು ಇವುಗಳ ಬಳಕೆಗೆ ಮುಂದಾಗಬೇಕಾಗಿದೆ ಹಳದಿ ಕಾಂಡ ಕೊರಕ ನಿರ್ವಹಣೆಗೆ ಏನಪ್ಪ ಅಂತಂದರೆ ಈ ಒಂದು ಮೋಹಕ ಬಲೆಯನ್ನು ಉಪಯೋಗ ಮಾಡ್ತೀವಿ ಈ ನಮ್ಮ ಹೈದರಾಬಾದ್ನಲ್ಲಿರ್ತಕ್ಕಂಥ ಭತ್ತದ ಸಂಶೋಧನಾ ಕೇಂದ್ರದವರು ಏನು ಮಾಡಿದ್ದಾರೆ ಅಂದರೆ ಈ ಮೋಹಕ ಬಲೆಗಳನ್ನು ಉಪಯೋಗ ಮಾಡಿ ಈ ಒಂದು ಹಳದಿ ಕಾಂಡ ಕೊರಕವನ್ನು ನಿರ್ವಹಣೆ ಮಾಡಬೇಕು ಅಂದರೆ ಅದಕ್ಕಿಂತ ನಿರ್ವಹಣೆಗಿಂತನೂ ಆ ಸಮೀಕ್ಷೆ ಮಾಡೋದಕ್ಕೆ ಉಪಯೋಗ ಮಾಡಿದ್ದಾರೆ ಈಗ ನಾವು ಸಮೀಕ್ಷೆಗಾಗಿ ಉಪಯೋಗ ಮಾಡೋಂಗಿದ್ರೆ ಪ್ರತಿ ಎಕರೆಗೆ ಸುಮಾರು 2 ಮೋಹಕ ಬಲೆಗಳನ್ನು ಉಪಯೋಗ ಮಾಡ್ಕೋಬೋದು ಇಲ್ಲ ನೀವು ನಿರ್ವಹಣೆಗೆ ಅಂತಂದರೆ ಪ್ರತಿ ಎಕರೆಗೆ ಸುಮಾರು 8 ಮೋಹಕ ಬಲೆಗಳನ್ನು ಉಪಯೋಗ ಮಾಡೋದ್ರಿಂದ ಈ ಒಂದು ಏನಪ್ಪ ಅಂದರೆ ಇದರ ಮುಖ್ಯವಾಗಿ ಏನಪ್ಪ ಅಂತಂದರೆ ಈ ಮೋಹಕ ಬಲೆಯಲ್ಲಿ ಎಣ್ಣಿನ ಅಂಶ ಇರುತ್ತೆ ಇದಕ್ಕೇನಪ್ಪ ಅಂದರೆ ಗಂಡು ಪತಂಗಗಳು ಬಂದು ಬೀಳ್ತವೆ ಈ ಗಂಡು ಪತಂಗಗಳು ಮೋಹಕ ಬಲೆಯಲ್ಲಿ ಬಂದು ಬೀಳೋದ್ರಿಂದ ಮತ್ತು ಹೆಣ್ಣು ಮತ್ತು ಗಂಡಿನ ಸಂಯೋಗ ಆಗೋದಿಲ್ಲ ಸೊ ಗಂಡಿನ ಹೆಣ್ಣು ಮತ್ತು ಗಂಡಿನ ಸಂಯೋಗ ಆಗದಂತೆ ಇಟ್ಟಂಥ ಮೊಟ್ಟೆಗಳಿಂದ ಏನಪ್ಪ ಅಂದರೆ ಮರಿಗಳು ಬರೋದಿಲ್ಲ ಸೊ ಹಂಗಾಗಿ ಏನಪ್ಪ ಅಂದರೆ ಪ್ರತಿ ಎಕರೆಗೆ ಸುಮಾರು 2-8 ಮೋಹಕ ಬಲೆಗಳನ್ನು ಉಪಯೋಗ ಮಾಡಿಕೊಂಡು ಈ ಒಂದು ಹಳದಿ ಕಾಂಡ ಕೊರಕದ ನಿರ್ವಹಣೆನ ಮಾಡ್ಕೋಬೋದು ಇನ್ನೊಂದು ಮುಖ್ಯವಾಗಿ ಏನಪ್ಪ ಅಂದರೆ ಭತ್ತ ಹಾಲು ಕಟ್ಟುವ ಹಂತದಲ್ಲಿ ಬರ್ತಕ್ಕಂಥದ್ದು ಒಂದು ಏನಪ್ಪ ಅಂದರೆ ತೆನೆ ತಿಗಣೆ ಅಂತ ಬರುತ್ತೆ ಇದು ಮುಖ್ಯವಾಗಿ ಏನಪ್ಪ ಅಂತಂದರೆ ಈ ಒಂದು ತೆನೆ ತಿಗಣೆ ಎಲ್ಲಿ ಜಾಸ್ತಿ ಬರುತ್ತೆ ಅಂದರೆ ಎಲ್ಲಿ ರೈತರು ಗಂಡು ಭತ್ತವನ್ನು ಹಂಗೆ ಕುಯ್ದಲ್ಲೇ ಬಿಟ್ಬಿಡ್ತಾರೆ ಗದ್ದೆಗಳಲ್ಲಿ ಗಂಡು ಭತ್ತ ಇರುತ್ತೆ ಮೊದಲಿಗೆ ಗಂಡು ಭತ್ತದ ಮೇಲೆ ಬರುತ್ತೆ ನಂತರ ಏನಪ್ಪ ಅಂತಂದರೆ ತೆನೆ ಹಾಲು ಕಟ್ಟುವ ಹಂತದಲ್ಲಿ ಈ ಕೀಟ ಮತ್ತು ಈ ತೆನೆಗೆ ಬರುತ್ತೆ ಇದು ಏನಪ್ಪ ಅಂದರೆ ತೆನೆಗಳಿಂದ ಹಾಲನ್ನು ಇರೋದ್ರಿಂದ ತೆನೆಗಳು ಅಲ್ಲಲ್ಲಿ ಜೋಳದಂಗೆ ಕಾಣುತ್ತೆ ಮತ್ತು ಕಾಳುಗಳು ಕಪ್ಪಾಗ್ತವೆ ಸೊ ಈ ಕೀಟ ಮುಖ್ಯವಾಗಿ ಏನಪ್ಪ ಅಂದರೆ ಎಲ್ಲಿ ಗದ್ದೆ ಮೊದಲ ಅಂದರೆ ಮೊದಲನೇ ಗದ್ದೆ ಎಲ್ಲಿ ಹೆಚ್ಚಿಗೆ ಒಂದು
ಹೂವಾಡ ಅಂತ ಬರುತ್ತೆ ಅಥವಾ ಕಾಳಕಟ ಅಂತ ಬರುತ್ತೆ ಅಂತ ಗದ್ದೆನಲ್ಲಿ ತುಂಬಾ ಹೆಚ್ಚಿನ ಒಂದು ಹಾನಿ ಕಂಡು ಬರುತ್ತೆ ಮತ್ತೆ ಈ ಒಂದು ಮತ್ತೆ ನಂತರ ದಿನಗಳಲ್ಲಿ ಏನಪ್ಪಾ ಅಂತಂದ್ರೆ ಬೇ ಪಕ್ಕದ ಗದ್ದೆಗಳು ಆಲಾಡಕಟ್ಟ ಅಂದ್ರೆ ಹೂವಾಡ ಅಂತ ಬಂದಾಗ ಮತ್ತೆ ಪಕ್ಕದ ಗದ್ದೆಗಳಿಗೆ ಹರಡತಾ ಹೋಗ್ತವೆ ಸೋ ಈ ಒಂದು ಕೀಟ ಸಹ ಹೆಚ್ಚಿನ ಒಂದು ಹಾನಿಯನ್ನ ಉಂಟು ಮಾಡುತ್ತೆ ಈ ಒಂದು ಕೀಟ ನಿರ್ವಹಣೆಗೆ ಏನಪ್ಪಾ ಅಂದ್ರೆ ಮುಖ್ಯವಾಗಿ ರೈತರನಪ್ಪಾ ಅಂದ್ರೆ ಬೆಳಗಿನ ಸಮಯದಲ್ಲಿ ಸುಮಾರು ಮೆಲಾಥಿಯನ್ ಕೀಟನಾಶಕವನ್ನ ದುಳಿಕರಣ ಮಾಡಬೇಕು ಸುಮಾರು ಎಕರೆಗೆ ಏನಪ್ಪಾ ಅಂದ್ರೆ 8 ಕೆಜಿ ಅಷ್ಟು ಮೆಲಾಥಿಯನ್ ಪುಡಿಯನ್ನ ದುಳಿಕರಣ ಮಾಡೋದ್ರಿಂದ ಈ ಒಂದು ಕೀಟದ ಈ ಒಂದು ಒಂದು ಕೀಟವನ್ನ ಸಮರ್ಪಕವಾಗಿ ನಿರ್ವಹಣೆ ಮಾಡಬಹುದು ಒಟ್ಟಾರೆ ಕೃಷಿಕರು ಭತ್ತದ ಬೆಳೆಯನ್ನು ನಿರಂತರವಾಗಿ ಬಾಧಿಸುತ್ತಿರುವ ಕೀಟಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಸೂಕ್ತ ಹಾಗೂ ಸಮಗ್ರ ನಿರ್ವಹಣಾ ವಿಧಾನಗಳನ್ನು ಸಕಾಲದಲ್ಲಿ ಅನುಸರಿಸುವುದರಿಂದ ಇವುಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿ ಭತ್ತದ ಬೆಳೆಯನ್ನು ರಕ್ಷಿಸಬಹುದಾಗಿದೆ